ನಮಸ್ತ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಆರ್ಯಾಯ ವಿಜಯಾರ್ಯ ಇದೆ ನಮಃ ಶ್ರೀಪಾದರಾಜರ ಪಾದಪದ್ಮಗಳಿಗೆ ಭಕ್ತಿ ಶ್ರದ್ಧೆ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಆರಾಧನೆಯ ಈ ಪರಮ ಪವಿತ್ರ ಪುಣ್ಯ ಸಂದರ್ಭದಲ್ಲಿ ಶ್ರೀಪಾದರಾಜರ ಸ್ಮರಣೆ ಕುಲಕೋಟಿ ಉದ್ಧರಣೆ ಶ್ರೀಪಾದರಾಜರನ್ನು ನೆನೆಸಿದ ದಿನ ಸ್ಮರಣೆ ಮಾಡಿದ ದಿನ ಅದು ಅಕ್ಷಯಾನುಗ್ರಹ ಒಂದು ಅಮೃತ ಸಿದ್ಧಿಯೋಗ ಎರಡೂ ಹೊಟ್ಟೆ ತುಂಬ ಒಂದು ಅದ್ಭುತವಾಗಿರತಕ್ಕಂತಹ ಅಮೃತ ಮೃಷ್ಟಾನ್ನ ಭೋಜನ ಎಲ್ಲಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ರಸ ವಿಚಾರ ಧಾರೆಯ ವಾಹಿನಿಯವರು ದಾಸ ಸಾಹಿತ್ಯದ ಒಂದು ಪ್ರಾರಂಭ ಪಿತಾಮಹರು ದಾಸ ಸಾಹಿತ್ಯದ ಅದ್ಭುತವಾಗಿರತಕ್ಕಂತಹ ಒಂದು ಝರಿಯನ್ನು ತೊರೆಯನ್ನು ನದಿಯನ್ನು ಹರಿಯಬಿಟ್ಟಿರತಕ್ಕಂಥ ಪ್ರಾರಂಭಿಕ ಪುರುಷರು ಇಂಥ ಶ್ರೀಪಾದರಾಜರ ಪರಂಪರೆಯಲ್ಲಿ ಅನೇಕ ಜನ ಮಹಾನುಭಾವರು ಬಂದರು ಸತ್ಯನಿಧಿಗಳು ವಿಜಯನದಿಗಳು ವಿಘ್ನಾನಿಧಿಗಳು ವಿಘ್ನಾನಿಧಿ ಸ್ವಾಮಿಗಳು ಅವರು ನನ್ನ ಗುರುಗಳಾಗಿದ್ದಂಥವರು ನನಗೆ ದೀಕ್ಷೆ ಅಂಕಿತ ಕೊಟ್ಟಂಥವರು ಹರಿದಾಸ್ಯವನ್ನು ಕೊಟ್ಟಂಥ ಮಹಾನುಭಾವರು ಆ ವಿಜ್ ವಿಘ್ನಾನಿಧಿಗಳ ಕಾಲದಲ್ಲಿ ಶ್ರೀಪಾದರಾಜ ಮಠ ಸುವರ್ಣ ಯುಗವನ್ನು ಕಾಣ್ತು ಅಂತಂದರೆ ಅಲ್ಲ ಅಂಥವರ ಒಂದು ಕರಕಮಲ ಸಂಜಾತರಾಗಿ ಕೇಶವನಿಧಿ ತೀರ್ಥರು ಬಂದರು ಈಗ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರ ಒಂದು ಅಮೃತ ಹಸ್ತದಿಂದ ಅವರ ಕರಕಮಲ ಸಂಜಾತರಾಗಿ ನದಿ ತೀರ್ಥ ಶ್ರೀಪಾದಂಗಳವರು ಪಟ್ಟಾಭಿಷಿಕ್ತರಾಗಿರತಕ್ಕಂಥದ್ದು ಶ್ರೀಪಾದರಾಜ ಮಠದ ಸಮಸ್ತ ಶಿಷ್ಯವೃಂದಕ್ಕೆ ಭಕ್ತವೃಂದಕ್ಕೆ ಮತ್ತು ಇಡೀ ಸಜ್ಜನ ಸಾತ್ವಿಕ ಸಮುದಾಯಕ್ಕೆ ಅತ್ಯಂತ ಹರ್ಷ ವರ್ಷವನ್ನು ತಂದಿರತಕ್ಕಂಥ ಸದ್ವಿಚಾರವಾಗಿದೆತಕ್ಕಂಥದ್ದು ಎಲ್ಲ ಪರಂಪರೆಯ ಮಹಾನುಭಾವರಿಗೆ ನಮಸ್ಕಾರವನ್ನು ಮಾಡ್ತಾ ಕೇಶವನ ತೀರ್ಥರು ಸುಜೀನಿ ಶ್ರೀಪಾದವರಿಗೆ ನಮಸ್ಕಾರವನ್ನು ಮಾಡ್ತಾ ಶ್ರೀಪಾದರಾಜರ ಸೇವೆ ಮಾಡ್ತಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಅಮೆರಿಕಾದಂತಹ ಅಮೆರಿಕಾದ ಡೆಟ್ರಾಯಿಟ್ ನಮ್ಮ ಮೂಲೆಯಲ್ಲಿ ಕೂತು ಇಡೀ ಜಗತ್ತಿನಾದ್ಯಂತ ಶ್ರೀಪಾದರಾಜರ ಮತ್ತು ವ್ಯಾಸರಾಜರ ವಿಚಾರಗಳನ್ನು ಅನೇಕ ಕಾರ್ಯಾಗಾರಗಳ ಮೂಲಕ ವಿಚಾರ ಸಂಕಿರಣಗಳ ಮೂಲಕ ಅನೇಕ ಗೋಷ್ಠಿಗಳ ಮೂಲಕ ಪ್ರವಚನ ಉಪನ್ಯಾಸಗಳನ್ನ ಏರ್ಪಡಿಸೋ ಮೂಲಕ ಮಾಡ್ತಿರತಕ್ಕಂತಹ ನಮ್ಮ ನಾಗೂ ಶ್ರೀನಿವಾಸರವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಮತ್ತು ಶ್ರೀಪಾದರಾಜರ ಬಗ್ಗೆ ಕಳಕಳಿ ಆಸಕ್ತಿ ಮತ್ತು ಭಕ್ತಿಯನ್ನು ಹೊಂದಿರತಕ್ಕಂಥ ಎಲ್ಲರ ಪಾದಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಶ್ರೀಪಾದರಾಜರು ಅಬ್ಬೂರಿನಲ್ಲಿ ಮುಳುಬಾಗಿಲಿನಲ್ಲಿ ಶ್ರೀರಂಗದಲ್ಲಿ ತಿರುಪತಿಯಲ್ಲಿ ಮತ್ತು ಇಡೀ ವಿಜಯನಗರ ಸಾಮ್ರಾಜ್ಯದ ಆಗಿನ ಪರಿಸರದಲ್ಲಿ ಏನು ಅದ್ಭುತವಾಗಿರತಕ್ಕಂಥ ಆಧ್ಯಾತ್ಮಿಕ ಕ್ರಾಂತಿಯನ್ನು ಸಂಸ್ಕಾರದ ಕ್ರಾಂತಿಯನ್ನು ಸಂಸ್ಕೃತಿಯ ಕ್ರಾಂತಿಯನ್ನು ಸಾಹಿತ್ಯದ ಕ್ರಾಂತಿಯನ್ನು ಮತ್ತು ಸಂಗೀತದ ಕ್ರಾಂತಿಯನ್ನು ಭಕ್ತಿ ಕ್ರಾಂತಿಯನ್ನು ತಂದರು ಅದು ಅದ್ಭುತ ವಿಸ್ಮಯ ಮಹಾದ್ಭುತ ಅದು ಬೆಂಗಳೂರು ಹತ್ರ ಇರತಕ್ಕಂಥ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಬೂರು ಪರಮ ಪವಿತ್ರ ಕ್ಷೇತ್ರ ಇಲ್ಲಿ ಬ್ರಾಹ್ಮಣ್ಯತೀರ್ಥ ಬೃಂದಾವನ ಇದೆ ಕಣ್ವಾ ನದಿಯ ಪವಿತ್ರ ಸನ್ನಿಧಾನ ಇದೆ ವ್ಯಾಸರಾಜರ ಕಾಲದಿಂದ ಪುರುಷೋತ್ತಮ ತೀರ್ಥರ ಕಾಲದಿಂದ ಬ್ರಹ್ಮಣ್ಯ ತೀರ್ಥರ ಕಾಲದಿಂದ ಶ್ರೀಪಾದರಾಜರ ಕಾಲದಿಂದ ಎಲ್ಲ ಹರಿದಾಸರುಗಳು ಈ ಅನೇಕ ಯತಿಗಳು ಈ ಒಂದು ಪರಮ ಪವಿತ್ರ ಸನ್ನಿಧಾನಕ್ಕೆ ಬಂದು ಇಲ್ಲಿ ಮತ್ತಷ್ಟು ಸಾನ್ನಿಧ್ಯವನ್ನು ಅದ್ಭುತವಾಗಿ ಪುನರುತ್ಥಾನ ಮಾಡಿರತಕ್ಕಂಥದ್ದು ಈ ಸ್ಥಳ ಇಲ್ಲಿರತಕ್ಕಂಥ ಬ್ರಾಹ್ಮಣ್ಯ ತೀರ್ಥರಾದರೂ ಪರಮ ವೈರಾಗ್ಯಶಾಲಿಗಳು ವಾಕ್ಶುದ್ಧಿ ತಪಸ್ಸಿದ್ಧಿ ಮತ್ತು ಕ್ರಿಯಾಸಿದ್ಧಿಗಳ ಬ್ರಹ್ಮರ್ಷಿಗಳಾಗಿದ್ದಂತಹ ಬ್ರಹ್ಮಣ್ಯ ತೀರ್ಥರು ಮಹಾಮಂತ್ರಗಳ ಒಂದು ಸಮಗ್ರ ಕೋಶ ಅನ್ನಿಸ್ಕೊಂಡಿದ್ದಂಥವರು ಪರಮಾತ್ಮನನ್ನ ಪ್ರಸನ್ನಗೊಳಿಸತಕ್ಕಂಥ ಸದಾಚಾರ ಸದ್ವಿಚಾರ ಸದ್ವಿಹಾರ ಎನ್ನತಕ್ಕಂಥ ರತ್ನಗಳ ಅಪೂರ್ವ ಮಣಿಹಾರವಾಗಿದ್ದಂಥವರು ಬ್ರಹ್ಮಣ್ಯ ತೀರ್ಥರು ಇಂದ್ರಿಯಗಳೆಂಬ ಎಟ್ಟಿ ಕುದುರೆಗಳನ್ನು ಬಿಗಿ ಹಿಡಿಯತಕ್ಕಂಥ ದಿವ್ಯ ಕಡಿವಾಣವಾಗಿದ್ದಂಥವರು ಅಂಕುಶವಾಗಿದ್ದಂಥವರು ಬ್ರಹ್ಮಣ್ಯ ತೀರ್ಥರು ಯಮ ನಿಯಮಗಳೆಂಬ ಹಕ್ಕಿಗಳು ಬೀಡು ಬಿಟ್ಟಿದ್ದಂಥ ಗೂಡಾಗಿದ್ದರು ಬ್ರಹ್ಮಣ್ಯ ತೀರ್ಥರು ತತ್ವಜ್ಞಾನದ ಗೆಲುವುಗಂಬವಾಗಿದ್ದರು ದ್ವೈತ ಸಿದ್ಧಾಂತದ ಸ್ತಂಭವಾಗಿದ್ದಂಥವರು ಕೃಷ್ಣ ಕಣ್ವಾ ನದಿಯ ದಡದಲ್ಲಿ ಪರಮಾತ್ಮನ ತಪಸ್ಸು ಮಾಡ್ತಾ ಸದಾ ಕೃಷ್ಣ ನಲಿದು ಅನುಗ್ರಹಿಸತಕ್ಕಂಥ ರೀತಿಯಲ್ಲಿ ಪ್ರಶಾಂತ ಚಿತ್ರರಾಗಿ ಕೂತಿದ್ದಂತಹ ತೀರ್ಥರ ಬೃಂದಾವನದ ದಿವ್ಯ ಭವ್ಯ ಅದ್ಭುತ ಪವಿತ್ರ ನಂದನವನ ಈ ಅಬ್ಬೂರು ಕ್ಷೇತ್ರ ಅಬ್ಬೂರು ಕ್ಷೇತ್ರ ಆ ಕಾಲದಿಂದ ಶ್ರೀಪಾದ ಶ್ರೀಪಾದರಾಜರ ಗುರುಗಳಾಗಿದ್ದಂಥ ಸ್ವರ್ಣ ವರ್ಣ ತೀರ್ಥರ ಕಾಲದಿಂದ ಬ್ರಾಹ್ಮಣ್ಯ ತೀರ್ಥರ ಕಾಲದಿಂದ ಮತ್ತು ಪುರುಷೋತ್ತಮ ತೀರ್ಥರ ಕಾಲದಿಂದಲೂ ಪ್ರಖ್ಯಾತವಾಗಿರತಕ್ಕಂಥದ್ದು ಇಂಥ ಒಂದು ಈ ಒಂದು ಬ್ರಾಹ್ಮಣ್ಯ ತೀರ್ಥರ ಅಬ್ಬೂರಿನಲ್ಲಿ ಶೇಷಗಿರಿ ಆಚಾರ್ಯ ಗಿರಿಯಮ್ಮ ಅನ್ನತಕ್ಕಂಥ ದಂಪತಿಗಳಿದ್ದರು ಅವರು ಬಡವರು ಅವರಿಗೆ ಲಕ್ಷ್ಮೀನಾರಾಯಣ ಅನ್ನತಕ್ಕಂಥ ಬಾಲಕನ ಜನನ ಆಯಿತು ಬಡವರಾದರೂ ಕೂಡ ಘನತೆ ಗೌರವ ಸದಾಚಾರ ಸಾತ್ವಿಕತೆ ಭಕ್ತಿ ಆತ್ಮವಿಶ್ವಾಸಗಳಲ್ಲಿ ಸಮೃದ್ಧ ಶ್ರೀಮಂತರಾಗಿದ್ದಂಥವರು ಅವರು ನಂಬಿದ್ದು ಬಡವರು ಬಂದು ಅನಾಥ ರಕ್ಷಕ ಜಾಪದ್ಬಾಂಧ್ವ ಆಗಿದ್ದಂತ ಸಮ ಸಾಕ್ಷಾತ್ ಶ್ರೀಹರಿಯನ್ನ ಬಡವರ ಕಡವರವಾಗಿರತಕ್ಕಂತ ಕೃಷ್ಣನ ಭಕ್ತಿಯಿಂದ ಆರಾಧನೆ ಮಾಡ್ತಿದ್ದಂಥ ಆಸ್ತಿಕ ಸಾತ್ವಿಕ ಸಂಪನ್ನರ ಮಗನಾಗಿ ಲಕ್ಷ್ಮೀನಾರಾಯಣ ಬೆಳೆದ ತಂದೆಯಿಂದಲೇ ಬಾಲ್ಯದ ವಿದ್ಯಾಭ್ಯಾಸ ಹಿರಿಯರು ಬೋಧಿಸಿರತಕ್ಕಂತಹ ಮಂತ್ರಗಳನ್ನ ಸ್ತೋತ್ರಗಳನ್ನ ಪಠಿಸ್ತಾ ಮನೆ ದನ ಕರುಗಳನ್ನ ಪಕ್ಕದ ಕಾಟೆಗೆ ಹೊಡ್ಕೊಂಡೋಗಿ ಆ ನಿಸರ್ಗದಲ್ಲಿ ತಾನೂ ಒಂದಾಗಿ ಆ ಸೂಕ್ಷ್ಮ ವಿಷಯಗಳನ್ನ ಅಂದಿನಿಂದ ಗ್ರಹಿಸಿಕೊಂಡು ಲಕ್ಷ್ಮೀನಾರಾಯಣ ಕುಶಗ್ರ ಬುದ್ಧಿಯ ಬಾಲಕನಾಗಿ ಬೆಳೆದ ದನಗಾಹಿ ತಂಡದ ಮುಖಂಡ ಬಾಲಕನಾಗಿ ನೇತೃತ್ವ ವಹಿಸಿರ್ತಕ್ಕಂತಹ ಸಂಗಡಿಗರನ್ನ ಆಡ್ತಾ ಇರತಕ್ಕಂತಹ ದನಗಳನ್ನು ಮೇಯಿಸ್ತಾ ಇರತಕ್ಕಂತಹ ಆ ಊರಿನ ಪರಿಸರಕ್ಕೆ ಒಂದು ವಿಧವಾಗಿರತಕ್ಕಂಥ ಸಂಭ್ರಮವನ್ನ ಸಡಗರವನ್ನ ಅಕ್ಕರಿಯನ್ನು ತಂದುಕೊಡತಕ್ಕಂಥ ಹುಡುಗನಾಗಿ ಬೆಳೆದ ಒಮ್ಮೆ ಸಾಯಂಕಾಲ ದನಕರುಗಳನ್ನು ಹೊಡ್ಕೊಂಡು ಊರ ಕಡೆ ಹೊರಟಿದ್ದಾನೆ ಅದೇ ತಾನೇ ಶ್ರೀರಂಗಪಟ್ಟಣದಿಂದ ಸಂಚಾರದಲ್ಲಿ ಹೊರಟು ಬರುತ್ತಿದ್ದಂಥ ಸ್ವರ್ಣವನ್ನು ತೀರ್ಥರು ಅನ್ನೋ ಸ್ವಾಮಿಗಳ ಪಲ್ಲಕ್ಕಿ ಆ ಗುಡ್ಡಗಾಡಿನ ಗಾಡಿನ ಅಲ್ಲಿ ಬಂತು ಬೋಯಿಗಳು ಆಯಾಸ ಆಗಿದೆ ಇನ್ನೂ ಊರು ಎಷ್ಟು ದೂರ ಇದೆಯಪ್ಪ ಊರು ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಮರಗಳನ್ನು ನೋಡ್ತಾ ಇದಾರೆ ಕಡೆಗೆ ನಿಲ್ಲಿಸಿದ್ರು ಪಲ್ಲಕ್ಕಿಯನ್ನ ಅಷ್ಟರಲ್ಲಿ ಸ್ವಾಮಿಗಳು ಪಲ್ಲಕ್ಕಿಯ ಪರದೆ ಸರಿಸಿದ್ರು ಆ ಸರ ಪರದೆ ಸರಿಸಿರತಕ್ಕಂಥ ಸ್ವಾಮಿಗಳ ಕಣ್ಣಿಗೆ ಬಿದ್ದಿದ್ದು ದನ ಕಾಯತಕ್ಕಂಥ ಬಾಲಕರ ಗುಂಪು ಆ ಗುಂಪಿನ ಮುಂದೆ ಇದ್ದಂತಹ ಈ ಲಕ್ಷ್ಮೀನಾರಾಯಣ ಬಾಲಕ ತಕ್ಷಣ ಕೈ ಸನ್ನೆ ಮಾಡಿ ಕರೆದರು ಮಗುನ ಮಗು ಅಂಜದೆ ಅಳುಕದೆ ಹೆದರದೆ ಬೆದರದೆ ಜಗ್ಗದೆ ತನ್ನ ಪಾಟಿಗೆ ತಾನು ತುಂಬಾ ಗಂಭೀರವಾಗಿ ಬಂದ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸ್ವಾಮಿಗಳಿಗೆ ಸ್ವಾಮಿಗಳು ಆ ಮಗು ಲಕ್ಷ್ಮೀನಾರಾಯಣ ಕೇಳಿದ್ರು ಅಪ್ಪ ಅಬ್ಬೂರು ಇನ್ನು ಎಷ್ಟು ದೂರ ಇದೆಯೋ ಇಲ್ಲಿಗೆ ಅಂತ ಸಹಜವಾಗಿ ಕೇಳಿರತಕ್ಕಂತ ಸ್ವಾಮಿಗಳ ಪ್ರಶ್ನೆಗೆ ಮಗು ಲಕ್ಷ್ಮೀನಾರಾಯಣ ಉತ್ತರ ಕೊಡ್ತಾನೆ ಅಷ್ಟೇನಾ ಅತ್ತ ನೋಡಿ ಆಕಾಶದ ಕಡೆ ತೋರಿಸ್ತ ಇತ್ತ ನೋಡಿ ಸುತ್ತ ನೋಡಿ ನೀವೇ ಗೊತ್ತು ಮಾಡಿ ಅತ್ತ ನೋಡಿ ಇತ್ತ ನೋಡಿ ಸುತ್ತ ನೋಡಿ ನೀವೇ ಗೊತ್ತು ಮಾಡಿ ಅಂತಂದ ಆಶ್ಚರ್ಯ ಸ್ವಾಮಿಗಳಿಗೆ ಮೇಲುಗಡೆ ನೋಡ್ತಾರೆ ಮುಳುಗ್ತಾ ಇರತಕ್ಕಂಥ ಸೂರ್ಯ ಈ ಕಡೆ ನೋಡ್ತಾರೆ ದನ ಕರುಗಳನ್ನೆಲ್ಲ ಊರ ಕಡೆ ಕರ್ಕೊಂಡು ಹೊರಟಿರತಕ್ಕಂಥ ಹುಡುಗರುಗಳು ದೊಡ್ಡವರು ಮತ್ತೆ ಹಕ್ಕಿ ಪಕ್ಷಿಗಳು ಗೂಡ್ ಸೇರ್ಕೊಳ್ತಾ ಇದೆ ಈಗಾದ್ರೂ ಅಬ್ಬೂರ್ ಇನ್ನೇನು ಹತ್ರ ಬಂದಿದಿರ ಅಂತ ಗೊತ್ತಾಗಲ್ವಾ ಅನ್ನತಕ್ಕಂತ ಚಾಣಾಕ್ಷ ರೀತಿಯ ಮುಂಡಿಗೆ ಮಾತ್ರಂತೆ ಉತ್ತರ ಕೊಟ್ಟ ಸ್ವಾಮಿಗಳಿಗೆ ಏನು ಸಂತೋಷ ಆಯಿತು ಅಂತಂದ್ರೆ ಈ ಮಗು ತರ್ಕಧ್ವನಿಯ ರೂಪದಲ್ಲಿ ಕುಶಾಗ್ರಮತಿಯಿಂದ ಉತ್ತರ ಕೊಟ್ಟಿದೆ ಅಪ್ಪ ನಿನ್ನ ಹೆಸರು ನಮ್ಮ ಒಂದು ಲಕ್ಷ್ಮೀನಾರಾಯಣ ಅಪ್ಪ ಮೀನಿನಲ್ಲಿ ಕೂತ್ಕೊಳ್ಳೋ ಅಬ್ಬರಿಗೆ ದಾರಿ ತೋರಿಸ್ವಂತಿ ಅಂತಂದ ಆಗ ಮೀನಿನಲ್ಲಿ ಆ ಮಗುವನ್ನು ಕರ್ಕೊಂಡು ಬಂದರು ಮುಂದೆ ಆ ಮಗುವನ್ನು ಯಾವ ರೀತಿಯಲ್ಲಿ ಅನುಗ್ರಹ ಮಾಡಿದರು ಸ್ವರ್ಣವರ್ಣ ತೀರ್ಥರು ಅಂತಂತಂದರೆ ಆ ಗುರುಗಳನ್ನು ಕೇಳಿ ಆ ಮಗುವನ್ನು ತಮ್ಮ ಮಠದ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟು ಆ ಲಕ್ಷ್ಮೀನಾರಾಯಣ ಕುಶಗ್ರಮತಿಯ ತರ್ಕಧ್ವನಿ ಅದ್ಭುತವಾಗಿರತಕ್ಕಂಥ ಲಕ್ಷಣ ಕಾಂತಿ ತೇಜಸ್ಸು ವರ್ಚಸ್ಸು ಭ್ರಾಜಸ್ಸೆಗಳಿಂದ ಅದ್ಭುತವಾಗಿ ಸಂಗಮಿಸ್ತಾ ಇದ್ದ ಅದ್ಭುತವಾಗಿ ಶೋಭಿಸ್ತಾ ಇದ್ದಂತಹ ಆ ಮಗು ಅವರೇ ಶ್ರೀಪಾದರಾಜರಾದರು ಆ ಶ್ರೀಪಾದರಾಜರು ಮೊಟ್ಟ ಮೊದಲು ಒಂದು ಸುಸಂಸ್ಕೃತ ಜನಾಂಗದ ನಿರ್ಮಾಣ ಮಾಡಕ್ಕೆ ಪ್ರಾರಂಭ ಮಾಡಿದರು ಶಾಸ್ತ್ರಗಳ ಪುನರುದ್ದೀಪನದ ಒಂದು ಪುನರುತ್ಥಾನದ ಕಾರ್ಯ ಒಂದು ಕಡೆ ಆಯಿತು ಅಂತಂದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡು ಭಾಷೆ ಆಗಿರತಕ್ಕಂಥ ಕನ್ನಡದಲ್ಲಿ ಭಕ್ತಿ ಸಾಹಿತ್ಯವನ್ನು ರಚನೆ ಮಾಡತಕ್ಕಂತಹ ಒಂದು ಪ್ರೇರಣೆ ಇನ್ನೊಂದು ಕಡೆ ಆಯಿತು ಅಂತಂದ್ರೆ ಶ್ರೀರಂಗದಿಂದ ಮುಳುಬಾಗಿಲಿನವರಿಗೆ ಭಕ್ತಿ ಸಾಮ್ರಾಜ್ಯದ ಭಕ್ತಿ ರಸದ ಭಕ್ತಿಯ ಆಂದೋಳನದ ಓತಪ್ರೋತ ಪ್ರವಾಹವನ್ನು ಹರಿಸಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಭಕ್ತಿಯುಗದ ಮಹಾಪ್ರವರ್ತಕರು ಎನಿಸಿಕೊಂಡ್ರು ಹರಿದಾಸ್ ಸಾಹಿತ್ಯದ ಪ್ರವರ್ತಕರು ಅನ್ನಿಸಿಕೊಂಡ್ರು ಸುಸಂಸ್ಕೃತ ಸಾಂಸ್ಕೃತಿಕ ಸಾತ್ವಿಕ ಸಜ್ಜನ ಸಮುದಾಯದ ಒಂದು ಸಮಾಜದ ಒಂದು ಜನಾಂಗದ ನಿರ್ಮಾಣದ ಆಧ್ವರ್ಯುಗಳಾದರು ಮುಳುಬಾಗಲು ಶ್ರೀಪಾದರಾಜನ ಕಾರ್ಯಕ್ಷೇತ್ರ ಆಗಿತ್ತು ಶ್ರೀರಂಗ ಅವರಿಗೆ ಪ್ರೇರಣೆ ನೀಡಿರತಕ್ಕಂಥ ಸ್ಥಳ ಆಗಿತ್ತು ಅವರ ದೃಷ್ಟಿಯಲ್ಲಿ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀ ಪಾದಂಗಳ ನೋಡದ ಕಾವೇರಿಯ ರಂಗನಾಥನ ನೋಡದೆ ಇರತಕ್ಕಂತ ಕಣ್ಣುಗಳು ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಅನ್ನತಕ್ಕಂತ ಭಕ್ತಿಯನ್ನ ವಿಶ್ವಾಸವನ್ನ ಆಧಾರವನ್ನ ನಂಬಿಕೆಯನ್ನ ಶ್ರೀರಂಗದ ರಂಗನಾಥನಲ್ಲಿ ಶ್ರೀಪಾದರಾಜರು ಇಟ್ಟುಕೊಂಡಿದ್ರು ಶ್ರೀರಂಗದಲ್ಲೇ ಶ್ರೀಪಾದರಾಜರು ಸಾಕ್ಷಾತ್ ಗುರುಗಳಾಗಿರತಕ್ಕಂಥ ಸ್ವರ್ಣವರ ತೀರ್ಥ ಇದ್ದಿದ್ದು ಪದ್ಮನಾಭತೀರ್ಥ ಮಠದ ಪರಂಪರೆಯಲ್ಲಿ ಏಳನೆಯವರಾಗಿ ತೀರ್ಥರು ಅತ್ಯಂತ ಉತ್ತಮ ಪೀಠಾಧಿಪತಿಗಳು ಅನ್ನತಕ್ಕಂಥ ಕೀರ್ತಿ ಪಡೆದಿದ್ದರು ಬ್ರಹ್ಮಚರ್ಯದ ಪ್ರಬಲ ತೇಜಸ್ಸಿನಿಂದ ಅವರ ಇಡೀ ದೇಹ ಹೊಂಬಣ್ಣದಿಂದ ಪ್ರತಿಫಲಿಸ್ತಾ ಇದ್ದಿದ್ದರಿಂದ ಅವರಿಗೆ ಸ್ವರ್ಣವರ್ಣ ತೀರ್ಥರು ಅನ್ನತಕ್ಕಂಥ ಅನ್ವರ್ಥ ನಾಮ ಇತ್ತು ಶ್ರೀರಂಗದ ಎಲ್ಲ ಜಿಯರ್ ಸ್ವಾಮೀಜಿಯವರಿಗೆ ತೀರ್ಥರು ಅತ್ಯಂತ ಆಪ್ತರು ಆತ್ಮೀಯರು ಆಗಿದ್ದಂಥವರು ಎಲ್ಲಕ್ಕಿಂತ ವಿಶೇಷವಾಗಿ ಶ್ರೀರಂಗದಲ್ಲಿ ಭಕ್ತರ ಸಹಸ್ರ ಸಹಸ್ರ ಭಕ್ತರ ಭಕ್ತಿಯ ದೊಡ್ಡ ಒಂದು ಸಮುದಾಯದ ಒಂದು ವಾತಾವರಣ ಇದ್ದಿದ್ದರಿಂದ ಭಕ್ತಿ ಪಂಥ ಉಚ್ಛ್ರಾಯವಾಗ್ತಾ ಇದ್ದಂಥ ಕಾಲ ಆಗಿದ್ದರಿಂದ ಅಂಥ ಭಕ್ತಿಯನ್ನು ದಕ್ಷಿಣ ಭಾರತ ಆದ್ಯಂತ ಉದ್ದೀಪಿಸತಕ್ಕಂಥ ಕೆಲಸವನ್ನ ಮತ್ತೆ ಜನರನ್ನು ಸನ್ಮಾರ್ಗದಲ್ಲಿ ಅರಡಿಸತಕ್ಕಂಥ ಸಾಧನವನ್ನ ಯಾ ಒಬ್ಬ ತಮ್ಮ ಉತ್ತರಾಧಿಕಾರಿಯ ಕೈಯಿಂದ ಮಾಡಿಸ್ಬೇಕು ಅನ್ನತಕ್ಕಂಥ ಕನಸು ಕಂಡಿದ್ದಂಥವರು ಸ್ವರ್ಣವ್ರನ್ನ ತೀರ್ಥರು ಅಂಥ ಸ್ವರ್ಣವರ್ಣ ತೀರ್ಥರ ಪರಂಪರೆಯಲ್ಲಿ ಮುಂದೆ ಉತ್ತರಾಧಿಕಾರಿಗಳಾಗಿ ಬಂದಿರತಕ್ಕಂಥವರೇ ಶ್ರೀಪಾದರಾಜರು ಶ್ರೀಪಾದರಾಜರ ಕಾಲದಲ್ಲಿ ಶ್ರೀರಂಗದಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆನಲ್ಲಿ ತಮಿಳು ಪ್ರಬಂಧಗಳನ್ನು ರಾಗಗಳಲ್ಲಿ ತಾಳಗಳಲ್ಲಿ ಭಾವದಲ್ಲಿ ಸಂಗೀತ ವಾದ್ಯ ಜೊತೆಯಲ್ಲಿ ಹಾಡಿಕೊಂಡು ಕುಣ್ಕೊಂಡು ನರ್ತನ ಮಾಡಿಕೊಂಡು ಸೇವೆ ರಂಗನಾಥನಿಗೆ ಸೇವೆ ಸಲ್ಲಿಸತಕ್ಕಂಥ ಈಶೈ ಕಾರ್ಯಕ್ರಮ ಪ್ರಾರಂಭ ಆಯಿತು ಶ್ರೀಪಾದರಾಜರು ಪ್ರತಿನಿತ್ಯ ಅದನ್ನು ನೋಡ್ತಾ ಇದ್ರು ಸಮ್ಮಿಳಿನಲ್ಲಿ ಎಷ್ಟು ಅದ್ಭುತವಾಗಿರತಕ್ಕಂಥ ಭಕ್ತಿಯ ಪ್ರವಾಹವನ್ನು ಜನಸಾಮಾನ್ಯರು ಸಹಸ್ರ ಸಹಸ್ರ ಜನ ಬಂದು ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮುಂದೆ ಅದರ ಒಂದು ಪ್ರತಿಫಲ ಪದ ಒಂದು ಪರಿಣಾಮ ಅನ್ನತಕ್ಕಂಥ ರೀತಿಯಲ್ಲಿ ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆಯಕ್ಕೆ ಪ್ರಾರಂಭ ಮಾಡಿದರು ಹಾಗೂ ಆ ಇಷೈ ಅನ್ನತಕ್ಕಂತಹ ರೂಪದಲ್ಲಿ ಶ್ರೀಪಾದರಾಜರು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅನ್ನತಕ್ಕಂಥ ಪಾಠ ರಚನೆ ಆಯಿತು ಮುಂದೆ ಏಲ್ ಅನ್ನತಕ್ಕಂಥ ಒಂದು ಪ್ರಕಾರ ಬಂತು ಅದು ಹಾಡಿನಲ್ಲಿ ಆ ಪದಗಳು ಸುಲಾದಿಗಳು ಗೇಯು ರೂಪ ಇದೆಲ್ಲ ಆ ಸುಲಾದಿಗಳು ಮತ್ತು ಗೇಯು ರೂಪ ಗದ್ದಿರೂಪದಲ್ಲಿ ಈಶೈ ಪ್ರಕಾರಕ್ಕೆ ಸೇರಿದರೆ ಹಾಡುಗಳು ಮತ್ತು ಅಪೂರ್ವವಾಗಿರತಕ್ಕಂಥ ರಂಗವಿಟ್ಲ ಅನ್ನತಕ್ಕಂಥ ಅಂಕಿತದಿಂದ ಶ್ರೀಪಾದರಾಜರು ನಾದ ಪ್ರಧಾನ ಭಕ್ತಿಯನ್ನು ಇಟ್ಟುಕೊಂಡು ಬರೆದಿರತಕ್ಕಂಥ ಹಾಡುಗಳು ಮತ್ತು ಶ್ರೀರಂಗದ ರಂಗನಾಥನಲ್ಲಿ ದೀಕ್ಷೆ ಇಟ್ಟುಕೊಂಡು ಬರೆದಿರತಕ್ಕಂಥ ಹಾಡುಗಳು ಶ್ರೀರಂಗ ಅವರಿಗೆ ಎಂತೋ ಅದ್ಭುತವಾಗಿರತಕ್ಕಂಥ ಪ್ರೇರಣೆಯ ಕೇಂದ್ರ ಆಯಿತು ಅನ್ನೋದಕ್ಕೆ ನಿದರ್ಶನ ಆಗಿದೆ ಶ್ರೀಪಾದರಾಜರು ಚಂದ್ರಗಿರಿನಲ್ಲಿ ಸಾಳ್ವ ನರಸಿಂಹನ ರಾಜಗುರುಗಳಾದಾಗ ತಿರುಪತಿಯಲ್ಲಿ ಮೇ ಬೆಟ್ಟದ ಮೇಲೆ ಇದ್ದಂಥ ತಾಳ್ಪಾಕ ಅಣ್ಣಮಾಚಾರ್ಯರು ಅವರನ್ನು ಆಗಾಗ ಭೇಟಿ ಆಗ್ತಾ ಇದ್ರು ಶ್ರೀಪಾದರಾಜ ರಚನೆಗಳಿಂದ ಅಣ್ಣಮಾಚಾರ್ಯರು ಸ್ಫೂರ್ತಿ ಪಡ್ಕೊಂಡಿದ್ದಾರೆ ಎನ್ನತಕ್ಕಂಥ ಉಲ್ಲೇಖ ತೆಲುಗು ಸಾಹಿತ್ಯ ಚರಿತ್ರೆಯಲ್ಲಿ ಬಂದಿದೆ ಅದು ಮತ್ತೆ ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಶ್ರೀಪಾದರಾಜರದು ಅಂದ್ರೆ ಅಂದರೆ ಕನ್ನಡದ ಸಾಹಿತ್ಯ ವಾಸರಾಜರು ವಾದಿರಾಜರು ಪುರಂದರದಾಸರು ಕನಕದಾಸರು ವಿಜಯದಾಸರು ಗೋಪಾಲದಾಸರು ದಾಸರು ಶ್ರೀಶಯ ವಿಠಲ್ರು ಸೀದ ವಿಠಲ್ರು ಅಭಿನೋಜನಾಥ್ ವಿಠಲ್ರು ಮನೋಹರ್ ಬಿಠರು ಹೀಗೆ ಪರಂಪರೆಯ ಅದ್ಭುತವಾಗಿರತಕ್ಕಂಥ ಕನ್ನಡದ ಭಕ್ತಿ ಸಾಹಿತ್ಯದ ಡಿಂಡಿಮವನ್ನು ದುಂದುಬಿಯನ್ನು ಮೊಳಗಿಸೋದಕ್ಕೆ ಮೊಟ್ಟ ಮೊದಲು ಅದ್ಭುತವಾಗಿರತಕ್ಕಂಥ ಪ್ರೇರಣೆ ಕೊಟ್ಟ ಪೂರ್ತಿ ಸ್ಫೂರ್ತಿ ಮೂರ್ತಿ ಅಂತಂತಂದರೆ ಶ್ರೀಪಾದರಾಜರು ಯುಗ ಯುಗಗಳಿಂದ ಗಾಢವಾಗಿ ಗೂಢವಾಗಿ ನಿಗೂಢವಾಗಿ ಇದ್ದಂತಹ ಸಂಸ್ಕೃತದ ಮಹಾ ಮಹಾಮಂತ್ರಗಳನ್ನು ಮಹಾಸ್ತೋತ್ರಗಳನ್ನು ಮಹಾಕಾವ್ಯಗಳನ್ನು ವೇದಗಳನ್ನು ಉಪನಿಷತ್ತುಗಳನ್ನು ಬ್ರಾಹ್ಮಣಗಳನ್ನು ಅರಣ್ಯಗಳನ್ನು ಎಲ್ಲವನ್ನ ಕಾ ಸಾಮಾನ್ಯ ಜನರಿಗೆ ಪಾಮರರಿಗೂ ಅರ್ಥವಾಗತಕ್ಕಂಥ ತಿಳಿಗನ್ನಡದಲ್ಲಿ ಸರಳ ಸಹಜ ಸುಂದರ ಕನ್ನಡದಲ್ಲಿ ಶ್ರೀಪಾದರಾಜರು ಮೊಟ್ಟ ಮೊದಲ ಬಾರಿಗೆ ಹೇಳಿ ಒಳ ದೊಡ್ಡ ಕ್ರಾಂತಿಗೆ ನಾಂದಿ ಹಾಡಿದರು ಬಂದು ಬಂದು ನಾನಾ ಭವದಲ್ಲಿ ಬೆಂದೆನಯ್ಯ ನಂದ ನಂದನ ಇಂದಿರಾನಂದ ಕುಂದದ ಶುದ್ಧ ದವಳದಂತೆ ಮಂದಹಾಸ ತೋರಿ ನಂದನ ಕಂದ ಮುಕುಂದ ಇಂದನ್ನ ಸಲಹೋ ರಂಗವಿಟ್ಟಲಾ ಹೀಗೆ ಬಗೆ ಬಗೆಯಾಗಿ ಪರಿ ಪರಿಯಾಗಿ ಕನ್ನಡದಲ್ಲಿ ಶ್ರೀಪಾದರಾಜರು ಪ್ರಾರ್ಥಿಸಿರತಕ್ಕಂಥ ಹಾಡುಗಳು ಮುಂದೆ ಬಂದ ಎಲ್ಲ ಹರಿದಾಸರಿಗೆ ಅದು ಪ್ರೇರಣೆ ಆಯಿತು ಐದು ಶತಮಾನಗಳ ಹಿಂದೆ ವೈದಿಕ ವಿದ್ವಂಭಿಗಳು ಕನ್ನಡ ಅಂತಂದರೆ ಮೈಲ್ಗೆ ಮೈಲ್ಗೆ ಅಂತ ಮೂಗು ಮುರ್ಕೊಂಡು ಪಕ್ಕಕ್ಕೆ ಹೋಗ್ತಾ ಇದ್ದಂಥ ಕಾಲದಲ್ಲಿ ಪೀಠಾಧಿಪತಿಗಳಾಗಿದ್ದಂಥವರು ಜಗದ್ಗುರುಗಳಾಗಿದ್ದಂಥವರು ಸಂಸ್ಕೃತ ಬಿಟ್ಟು ಬೇರೆ ಭಾಷೆಯನ್ನು ಪ್ರಯೋಗ ಮಾಡೋಕ್ಕೆ ಊಹಿಸಲು ಸಾಧ್ಯ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಪೀಠಾಧಿಪತಿಗಳು ಜಗದ್ಗುರುಗಳಾಗಿದ್ದಂತ ಶ್ರೀಪಾದರಾಜರು ಕನ್ನಡಕ್ಕೆ ಅಗ್ರಪಟ್ಟ ಕಟ್ಟಿದರು ಸಿದ್ಧಾಂತವನ್ನ ಸಂಸ್ಕೃತಿಯನ್ನ ಸಂಸ್ಕೃತವನ್ನ ಸಂಸ್ಕಾರವನ್ನ ಸಾಹಿತ್ಯವನ್ನ ಬದುಕನ್ನ ಬದುಕಿನ ಮೌಲ್ಯಗಳನ್ನ ಮಹಾತಿಗಳನ್ನ ನೀತಿಗಳನ್ನ ಮಹತ್ ಮೌಲ್ಯಗಳನ್ನ ಎಲ್ಲವನ್ನ ಭೂತಿಯನ್ನ ಅನುಭೂತಿಯನ್ನ ಅವತಾರಗಳನ್ನ ಲೀಲೆಗಳನ್ನ ಎಲ್ಲ ವಿಚಾರಗಳನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದರು ತಮ್ಮ ಗಂಡು ಧೈರ್ಯದಿಂದ ಕನ್ನಡತನದ ಮಹತ್ವವನ್ನು ನಾಡಿಗೆ ನಾಡೆ ಮೊಳಗಿ ರೋಮಾಂಚನ ಪುಳಕಗೊಳ್ಳುವಂತೆ ಪದ ಪದ್ಯ ಸುಲಾದಿ ಉಗಾಭಗಳ ಮೂಲಕ ಸಾರಿ ಸಾರಿ ಗಂಗಾ ಯಮುನ ತ್ರಿವೇಣಿ ಸಂಗಮದ ರೀತಿಯಲ್ಲಿ ಹರಿದಾಸ ಸಾಹಿತ್ಯದ ಹರಿಕಾರರಾಗಿ ಹರಿಯ ಬಿಟ್ಟರು ಬರೆದ್ರು ಬರೆದರು ಬ್ರಹ್ಮರಗೀತ ಬರೆದ್ರು ವೇಣುಗೀತಾ ಬರೆದ್ರು ಕನ್ನಡದಲ್ಲಿ ಬರೆದ್ರು ದಾಸ ಸಾಹಿತ್ಯವನ್ನು ಮಾಡಿದ್ರು ಮಾಡಿದರು ಗಟ್ಟಿ ಮಾಡಿದರು ಶ್ರೀಪಾದರಾಜರ ಮಧ್ವನಾಮ ಅವರ ಪದಪುಂಜಗಳು ಹೊಮ್ಮತಕ್ಕಂಥ ಅವತಾರ ತ್ರಯ ನಿರೂಪಣೆಯ ಅದ್ಭುತವಾಗಿರತಕ್ಕಂಥ ಶಬ್ದಕುಂಜ ಮುಂದೆ ಬಂದ ಎಲ್ಲ ಹರಿದಾಸರ ಹಾಡುಗಳು ಪದ್ ಮಧ್ವನಾಮ ಶ್ರೀಪಾದರಾಜರ ಮಧ್ವನಾಮ ಅನ್ನತಕ್ಕಂತಹ ಆ ಒಂದು ನದಿಯ ಪಾತ್ರದ ಒಳಗಡೆನೆ ಅವೆಲ್ಲ ಸೃಷ್ಟಿಯಾದವು ಕನ್ನಡ ಕಾವ್ಯ ಪ್ರಪಂಚದಲ್ಲಿ ತಮ್ಮ ಕೀರ್ತನದಿಂದ ಕೌಶಲ್ಯದಿಂದ ಹೊಸ ಹೊಸ ಪ್ರಯೋಗ ಮಾಡಿ ಕನ್ನಡ ಹರಿದಾಸ್ ಸಾಹಿತ್ಯದ ಬಾನಿನಲ್ಲಿ ಅದ್ಭುತವಾಗಿರತಕ್ಕಂಥ ಭಕ್ತಿಯ ಕಾಮನ ಬೀಲನ್ನು ಮೂಡಿಸಿರತಕ್ಕಂಥ ವಿಭೂತಿ ಪುರುಷರು ಶ್ರೀಪಾದರಾಜರು ಬರೀ ಹಾಡು ಬರ್ದು ನಿಲ್ಲಿಸ್ಲಿಲ್ಲ ಶ್ರೀಪಾದರಾಜರು ಸಂಭ್ರಮ ಸಡಗರ ಒಂದು ಸಂತೋಷದ ಸಮಾರಂಭಗಳಲ್ಲಿ ಪೂಜೆ ಉತ್ಸವಗಳ ವೈಭವ ವಿಜೃಂಭಣೆಗಳಲ್ಲಿ ಕನ್ನಡದಲ್ಲಿ ಕೀರ್ತನೆಯನ್ನು ಹಾಡತಕ್ಕಂಥ ಕನ್ನಡದ ಹಾಡಿಗೆ ನರ್ತನ ಮಾಡತಕ್ಕಂಥ ಗಾಯಕರ ಭಾಗವತರ ಭಾಗವತೋತ್ತಮರ ತಂಡಗಳನ್ನು ಸಂಘಟಿಸಿ ತಂಡೋಪತಂಡವಾಗಿ ಎಲ್ಲ ಜನ ಕನ್ನಡದಲ್ಲಿ ಹಾಡಿಕೊಂಡು ಕುಣ್ಕೊಂಡು ನರ್ತನ ಮಾಡಿಕೊಂಡು ಪರಮಾತ್ಮನಿಗೆ ಭಕ್ತಿಯನ್ನು ಮಾಡತಕ್ಕಂಥ ಹೊಸದೊಂದು ಅದ್ಭುತ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದರು ಹರಿದಾಸ ಸಂಸ್ಕೃತಿಯ ನಿರ್ಮಾಣ ಮಾಡಿದರು ಪ್ರತಿನಿತ್ಯ ಗೋಪಿನಾಥ ದೇವರ ಪೂಜಾ ಕಾಲದಲ್ಲಿ ಪರಂಪರಾಗತವಾಗಿರತಕ್ಕಂಥ ಮಂತ್ರ ಸ್ತೋತ್ರಗಳಿಂದ ಕನ್ನಡ ದೇವರ ನಾಮಗಳನ್ನು ಭಜನೆಗಳನ್ನು ಹಾಡತಕ್ಕಂಥ ನೃತ್ಯ ಮಾಡತಕ್ಕಂಥ ಹೊಸ ಸಂಪ್ರದಾಯವನ್ನ ಅದ್ಭುತವಾಗಿ ಉದ್ಘಾಟಿಸಿದ್ರು ಮುಂದೆ ವಿಭುದ ಪ್ರಪಂಚದಲ್ಲಿ ಇಂದ್ರರು ಅನಿಸ್ಕೊಂಡಿದ್ದಂತ ವಿಭುಧೇಂದ್ರ ಶಿಷ್ಯರಾಗಿ ಎಲ್ಲ ವಿಭುದ ಪ್ರಪಂಚದ ಮಹಾದ್ಭುತವಾಗಿರತಕ್ಕಂತಹ ಶಾಸ್ತ್ರಗಳನ್ನು ಜ್ಞಾನಗಳನ್ನು ವಿಜ್ಞಾನಗಳನ್ನು ಪ್ರಜ್ಞಾನಗಳನ್ನು ಸುಜ್ಞಾನಗಳನ್ನು ಶ್ರೀಪಾದರಾಜರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಲಿತು ಎಲ್ಲರಿಂದಲೂ ಮುಕ್ತ ಕಂಠದ ಪ್ರಶಂಸೆ ಪ್ರಶಸ್ತಿಗೆ ಪ್ರಶಂಸೆಗೆ ಪಾತ್ರರಾಗಿದ್ದರು ವಾದಿರಾಜರು ಹೇಳ್ತಿದಾರೆ ಮದ್ದು ಮತದಲ್ಲಿ ಪುಟ್ಟಿ ದುರುಳವಾದವು ಪುಟ್ಟಿ ಗೆದ್ದು ಮೆರೆದರು ದಿಟ್ಟ ಗುರ್ರಾಯ ಜೊಟ್ಟಿ ಎಲ್ಲಕ್ಕಿಂತ ಸಂಗೀತ ಪ್ರಪಂಚಕ್ಕೆ ಶ್ರೀಪಾದರಾಜರು ಕೊಟ್ಟು ಕೊಡುಗೆ ಅನುಪಮವಾಗಿರತಕ್ಕಂತಹದ್ದು ಸೂಕ್ಷ್ಮ ಭಾವನೆಗಳನ್ನ ಸಂವೇದನೆಗಳನ್ನ ಅಭಿವ್ಯಕ್ತಿಸಲು ಸಂಗೀತ ಸಮರ್ಥ ಮಾಧ್ಯಮ ಅಂತ ಗೊತ್ತಿದ್ದಂತ ಶ್ರೀಪಾದರಾಜರು ಪಲ್ಲವಿ ಅನುಪಲ್ಲವಿ ಚರಣಗಳ ವ್ಯವಸ್ಥೆಯ ಕೀರ್ತನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ರಚಿಸಿ ಪ್ರಚಲಿತ ಮಾಡಿದರು ಸ್ವರಗಳು ಶ್ರುತಿ ಶುದ್ಧವಾಗಿರಬೇಕು ಅಂತ ತೋರಿಸಿದ್ರು ಕಿವಿಗೆ ಹಿತವಾಗಿರಬೇಕು ಹಾಡು ಅಂತ ನಿದರ್ಶನ ಮಾಹಿತ ತೋರಿಸಿದ್ರು ಲಯದ ಸಾಮರಸ್ಯದಿಂದ ಮೂಡಿ ಬಂದಿರತಕ್ಕಂಥ ಕನ್ನಡದ ಸಾಹಿತ್ಯ ಸಂಗೀತ ಪರಮಾತ್ಮನನ್ನ ಹಾಡಬೇಕು ಪರಮಾತ್ಮನ ಸ್ತುತಿಯಾಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಸಂಗೀತ ಕಲಿಯ ಪ್ರಾಣ ಸ್ವರೂಪವಾಗಿರತಕ್ಕಂತ ಸಂಗೀತದ ಸಪ್ತ ಜ್ಯೋತಿಗಳು ಅನಿಸ್ಕೊಂಡಿರತಕ್ಕಂತಹ ಶ್ರುತಿ ಶುದ್ಧತೆಯನ್ನ ರಸಪ್ರಧಾನ್ಯತೆಯನ್ನ ಲಯ ಶುದ್ಧತೆಯನ್ನ ಸಂಪ್ರದಾಯವನ್ನ ಗಮಕ ಅಲಂಕಾರ ಶೋಭೆಗಳನ್ನ ಸಾಹಿತ್ಯ ಶುದ್ಧಿಯನ್ನ ಆನಂದ ಪರಿಪೂರ್ಣತೆಗಳನ್ನ ಭಕ್ತಿಯ ಶಕ್ತಿಯನ್ನ ಅನುಪಮವಾಗಿ ತಮ್ಮ ಕೀರ್ತನೆಗಳಲ್ಲಿ ಮೂಡಿಸಿರತಕ್ಕಂತಹ ಕನ್ನಡ ಸಂಗೀತದ ಸಾಹಿತ್ಯದ ಸಂಸ್ಕೃತಿಯ ಭಕ್ತಿ ಜ್ಞಾನದ ಎತ್ತರ ಬಿತ್ತರಗಳನ್ನ ಮಹದ್ಭುತವಾಗಿ ವ್ಯಾಪಕವಾಗಿ ಮಾಡಿರತಕ್ಕ ಮಹಾನುಭಾವರೇ ಶ್ರೀಪಾದರಾಜರು ಸಂಗೀತದ ಹಿನ್ನೆಲೆಯಲ್ಲಿ ಸುಳಾದಿ ಎನ್ನು ಹೊಸ ಪ್ರಕಾರವನ್ನೇ ಪ್ರಾರಂಭ ಮಾಡಿರತಕ್ಕಂಥ ಆದ್ಯ ಪ್ರವರ್ತಕರು ಶ್ರೀಪಾದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅವರ ಕೃತಿಯಲ್ಲಿ ಮಧ್ವನಾಮದ ಪ್ರಚಂಡ ತರೆಗಳು ಸಜ್ಜನರ ಹೃದಯದ ದಡೆಗಳಿಗೆ ಬಡಿದು ಬಡಿದು ಒಂದು ಭಕ್ತಿಯ ನಾದವನ್ನ ನಿನಾದವನ್ನ ಎಬ್ಬಿಸ್ತಾ ಇದೆ ನಾಲಿಗೆಗೆ ನಾರಾಯಣನಾಮನೇ ಭೂಷಣಪ್ಪ ಕಾಲಿಗೆ ಹರಿಯಾತ್ರೆ ಭೂಷಣ ಕಂಡ್ರು ಮನೆಗೆ ತುಳಸಿ ಬೃಂದಾವನಪ್ಪ ಕಿವಿಗಳಿಗೆ ಯಾವಾಗಲೂ ಹರಿಕತೆ ಕೇಳ್ತಾ ಇರೋ ಯೋಗಿಗಳಿಗೆ ಜ್ಞಾನ ಭೂಷಣಪ್ಪ ಸತಿಗೆ ಗೌರವ ಭೂಷಣಪ್ಪ ಕಣ್ಣುಗಳಿಗೆ ಸದಾ ರಂಗನನ್ನು ನೋಡತಕ್ಕಂಥದ್ದೇ ಭೂಷಣ ಶಿರಕ್ಕೆ ತಲೆಗೆ ಭಗವಂತನಿಗೆ ಬಾಗಿ ನಮಿಸತಕ್ಕಂಥದ್ದೇ ಭೂಷಣ ಕೊರಳಿಗೆ ತುಳಸಿ ಹಾರನೆ ಭೂಷಣ ರಂಗವಿಠಲ ನಿನ್ನ ನಾಮ ಅತಿಭೂಷಣ ಭೂಷಣಕ್ಕೆ ಭೂಷಣ ಅತಿಭೂಷಣ ಅನ್ನತಕ್ಕಂಥ ಶ್ರೀಪಾದರಾಜ್ರು ಮಾತು ಹೇಳ್ತಾರೆ ಮಾನವರಿಗೆ ಮಾನವೇ ಭೂಷಣ ಲೋಕ ನೀತಿಯ ಏನು ಸರಳವಾಗಿ ಹೇಳ್ತಾರೆ ಅದರಲ್ಲೂ ಬಡತನದಲ್ಲಿರತಕ್ಕಂಥ ಕಷ್ಟದಲ್ಲಿರತಕ್ಕಂಥ ನಷ್ಟದಲ್ಲಿರತಕ್ಕಂಥ ಸಂಕಷ್ಟದಲ್ಲಿರತಕ್ಕಂಥ ಕಡು ಕಷ್ಟದಲ್ಲಿರತಕ್ಕಂಥ ಆರ್ತರನ್ನ ಬಡವರನ್ನ ದರಿದ್ರನ್ನ ದೀನರನ್ನ ದೂನರನ್ನ ಅನಾಥರನ್ನ ಕಂಡ ತಕ್ಷಣ ಕರುಣೆ ಉಕ್ಕೇರಿರತಕ್ಕಂಥ ಶ್ರೀಪಾದರು ಜಿ ಯಾಕೆ ಪುಟ್ಟಿಸಿದೋ ನೀ ಸಾಕಲಾರದೇ ಜಗದೇಕ ಕಾರಣ ಪುರುಷ ಕೃಷ್ಣ ಅಂತ ಪ್ರಶ್ನೆ ಮಾಡ್ತಾರೆ ಒಡಲಿಗ ಅನ್ನವ ಕಾಣೆ ಉಡಲು ಅರಿವೆಯ ಕಾಣೆ ಗಡಗಡನೆ ನಡುಗುತಿ ಕೃಷ್ಣ ಕುಡತೆ ಕೊಡುವವರಿಲ್ಲ ನುಡಿಯ ಕೇಳುವವರಿಲ್ಲ ಬಡತನವು ಕಂಗೆಡಿಸಿತ ಕೃಷ್ಣ ಎಂಥ ಕೀರ್ತನೆ ಐದು ಶತಮಾನಗಳ ಎಲ್ಲ ದಲಿತ ವರ್ಗದವರ ಪಾಪಭೀತಿಯಿಂದ ನೊಂದವರ ಅನಂತ ದುಃಖಗಳ ಹಾಡಾಯ್ತದೋ ಶ್ರೀಪಾದರಾಜರು ಹೇಳ್ತಾರೆ ಹಾಲೊಳಗದ್ದು ನೀರೊಳಗದ್ದು ಹರಿದಾನೆ ನಂಬಿದನೋ ಅನನ್ಯ ಭಕ್ತಿಯ ಉನ್ನತ ಶಿಖರಗಳಲ್ಲಿ ಮನುಷ್ಯ ನಡೆದಾಡಬೇಕು ಅನ್ನತಕ್ಕಂಥ ಚಿಂತನೆ ಶ್ರೀಪಾದರಾಜರದು ಅವ್ರು ಹೇಳ್ತಾರೆ ಸತಿ ಅನುಕೂಲ ಇರಬೇಕು ಸುತನಲ್ಲಿ ಗುಣ ಇರಬೇಕು ಮತಿವಂತನಾಗಿರಬೇಕು ಹಿತವಂತನಾಗಿರಬೇಕು ಒಂದಾಗಿರಬೇಕು ಸತ್ಸಂಗದ ಅಗತ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ವಿವೇಕ ಕುಟುಂಬ ನೆಮ್ಮದಿ ಬಗ್ಗೆ ಮನ ಮುಟ್ಟು ಹಾಗೆ ಹಾಡುಗಳು ಬರೀತಾರೆ ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲೆ ಕೆತ್ತುವರು ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಾಲ ಬೆಳೆದಿಂಗಳು ಅಜ್ಞಾನದ ಮಂಪರ್ನಲ್ಲಿ ವೈಭವದ ಅಮಲಿನಲ್ಲಿ ಬೀಗತಾ ಇರತಕ್ಕಂಥವ್ರಿಗೆ ಎಚ್ಚರದ ಮಾತನ್ನ ಹಾಡುಗಳ ಮೂಲಕ ಹೇಳ್ತಾರೆ ಮುಕ್ತಿ ಬಯಸತಕ್ಕಂಥ ಸಜ್ಜನರು ಶಕ್ತಿ ಬೇಕು ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಮುಂದೆ ಭಕ್ತಿಯ ಬಯಸುವರಿಗೆ ಅಂತ ಹೇಳಿ ಸಂಯಮ ಸಹನೆ ಭಕ್ತಿ ವೈರಾಗ್ಯ ಅವುಗಳ ಹಿರಿಮೆಗಳನ್ನ ಗರಿಮೆಗಳನ್ನ ಶ್ರೀಪಾದರಾಜ ಸಾರಿ ಸಾರಿ ಉದ್ಘೋಷ ಮಾಡಿದ್ರು ತಮ್ಮ ಬದುಕನ್ನು ವ್ಯಕ್ತಿತ್ವವನ್ನು ಎಲ್ಲ ಜೀವನದ ಸಾಧನೆಯನ್ನು ಪರಮಾತ್ಮನ ಪಾದದಲ್ಲಿ ಸಮರ್ಪಣೆ ಒಂದು ಮಾತು ಹೇಳ್ತಾರೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟಿನ ದೇವಾ ಎಂದು ಹೇಳಿ ಭಗವದ್ ಭಕ್ತರಿಗೆ ದುಃಖ ಇಲ್ಲ ಭಯ ಇಲ್ಲ ಭೀತಿ ಇರೋದಿಲ್ಲಪ್ಪ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ಪ ಒಂದು ಕ್ಷಣ ಅವನ ಹೆಸರು ಹೇಳ್ಬಿಟ್ರೆ ಸಾಕು ವಿಠಲಾಂತನ್ನಿ ರಂಗವಿಠಲ ವಿಠಲಾಂತನ್ನಿ ಹರೇ ರಂಗವಿಠಲ ಅಂದರೆ ಅಂದ್ರೆ ಬರುವುದು ಬುದ್ಧಿ ಬಲ ಕೀರ್ತಿ ನಿರುತ್ತಿ ಧೈರ್ಯ ನಿರ್ಭಯತ್ವ ಆರೋಗ ಆನಂದ ಅಜಾಡ್ಯ ವಾಕ್ಪಟುತ್ವ ಹರೇ ರಂಗವಿಠಲ ಎನ್ನಲು ಎಂದು ಹೇಳಿ ವಿಠಲ ನಾಮಸ್ಮರಣೆ ಸರ್ವ ವ್ಯಾಧಿ ನಿವಾರಕ ಅನ್ನೋದನ್ನ ತೋರಿಸಿದ್ರು ಅವರು ಎಷ್ಟು ವಾತ್ಸಲ್ಯ ಭಾವದಿಂದ ಪರಮಾತ್ಮನ ಕರೀತಾರೆ ಅಂತಂದ್ರೆ ಪೋಪು ಹೋಗೋಣ ಬಾರು ರಂಗ ಪೋಪು ಹೋಗೋಣ ಬಾರೋ ಪೋಪು ಹೋಗೋಣ ಬಾರು ರಂಗ ಪೋಪು ಹೋಗಣ ಬಾ ದೃಷ್ಟಿ ತಾಕಿದೋ ಬೀದಿ ಮೆಟ್ಟ ಬೇಡವೋ ಕೃಷ್ಣ ಸೃಷ್ಟಿಯ ನಾರಿಯರೆಲ್ಲ ಕಣ್ಣಿಟ್ಟು ಹೀರು ಬಿಡುವರು ನಿನ್ನ ಅವನು ಪಾದದ ಹೆಜ್ಜೆ ನೋಡ್ಬಿಟ್ರದೇನು ಸಂತೋಷ ರೀ ಇಕ್ಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀಲಕ್ಷ್ಮೀ ರಮಣ ದಿವ್ಯ ಏನು ಕೃಷ್ಣನ ಸ್ಮರಣೆ ಮಾಡ್ತು ಅಂತಂದ್ರೆ ಅವರು ಮೈ ಮರೆತ ಮೈ ಮರೆತು ಕೃಷ್ಣನನ್ನ ಬಣ್ಣಿಸಕ್ಕೆ ಪ್ರಾರಂಭ ಮಾಡಿದರೆ ಅದ್ಭುತವಾಗಿರತಕ್ಕಂಥ ಹಾಡುಗಳ ಹಾಲಿನ ಹೊಳೆ ಹಿಗ್ಗಿ ಹಿಗ್ಗಿ ಹರಿಯಕ್ಕೆ ಪ್ರಾರಂಭ ಆಗುತ್ತೆ ಶ್ರೀಪಾದರಾಜರ ವಾತ್ಸಲ್ಯದ ನೆರೆ ಭಾಗವತದ ಕೆನೆ ರಂಗ ಕೊಳತ ಬಂದ ಯಶೋಧಿಯ ಕಂದ ವೇಣುಗೀತೆ ಅದೇನು ಚೆನ್ನಾಗಿ ಬರೀತಾರ್ರೀ ಮತ್ತೆ ಶ್ರೀಪಾದರಾಜರ ಕಥನ ಕಲೆ ರಮ್ಯ ಧ್ವನಿ ವಿರಹದ ಚಿತ್ರಣ ಅನುಭವವಾಗಿರತಕ್ಕಂಥ ಸಾಹಿತ್ಯ ನೋಡಬೇಕು ಅಂದ್ರೆ ಒಲ್ಲೆನವ್ವ ಬಾರದಿದ್ದರೆ ಈ ತನು ಹೊರೆಯನ್ನ ಹಾರ ಕೊರಳಿಗೆ ಭಾರ ಹೂವಿನ ಭಾರ ಸೈರಿಸಲಾರನೇ ಮಾರ ನೇಯ್ಯನು ಬಾರದಿದ್ದರೆ ಮಾರನಂಬಿಗೆ ಗುರಿಯ ಮಾಡಿ ವಿಹ್ವಲವಾಗಿರತಕ್ಕಂಥ ಆ ಗೋಪಿಯ ಚಿತ್ತ ಚಿತ್ರ ಅವಳ ವಿರಹದ ತೀವ್ರತೆಯನ್ನ ತಮ್ಮ ಕನ್ನಡದ ಹಾಡುಗಳ ಸಾಲಿನಲ್ಲಿ ಏನು ಚೆನ್ನಾಗಿ ತೋರಿಸ್ತಾರೆ ನೋಡ್ರಿ ಹಾಗೆ ದೇವರನ್ನು ದಂಡಿಸೋದಕ್ಕೂ ಬರುತ್ತವರಿಗೆ ನನ್ನ ಹೃದಯದಲ್ಲಿ ವಾಸವಾಗಿ ಸುಮ್ಮನಿದ್ದರೆ ಸರಿ ಇಲ್ಲದಿದ್ದರೆ ನಿನ್ನ ಮರ್ಮ ಕರ್ಮಗಳನ್ನು ದೇಶ ದೇಶದಲ್ಲಿ ಪ್ರಕಟಣೆ ಮಾಡಿಬಿಡ್ತೀನಿ ನೀನು ಅಂತ ಹೆದರಿಸ್ತಾ ಇದ್ದಾರೆ ಸರ್ವಸಾರ ಭೋಕ್ತನಾಗಿರತಕ್ಕಂಥ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಸುಖ ಪ್ರಾರಬ್ಧ ಪಡೆದಿದ್ದಂಥವರು ಅರವತ್ನಾಲ್ಕು ಬಗೆಯ ಭಕ್ಷ್ಯ ಭೋಜ್ಯಗಳು ಕಾಡಲ್ಲಿದ್ದರೂ ಕೂಡ ಅವರಿಗೆ ಬರ್ತಾಯಿದ್ರು ಅದಕ್ಕೆ ಅವ್ರು ಹೇಳ್ತಾರೆ ಅಪ್ಪ ದೃಢ ಭಕ್ತಿ ಬೇಕಪ್ಪ ಇಟ್ ಹಾಂಗೆ ಇರುವೆನೋ ಹರಿಗೆ ಎನ್ನ ದೊರೆಯೇ ಅವನ ಕರುಣ ಇದ್ರೆ ಮೃಷ್ಟಾನ್ನ ಭೋಜನ ಹೊಳುವ ಪಿತಾಂಬರ ಸೊಂಪಿನಂಚಿನ ಶಾಲು ಚಂದ್ರಶಾಲೆ ಚಂದ್ರಮಂಚ ಹೊರ ಛತ್ರ ಆಗುತ್ತೆ ಅವನ ಕರುಣೆ ತಪ್ಪಿತು ಅಂದ್ರೆ ಅನ್ನ ಕಾಣದೆ ಕದನ್ನ ಕಾಣದೆ ಬಾಯಿ ಬಾಯಿ ಬಿಡಿಸ್ತಾನೆ ಕಡೆಗೆ ಗೋಪಿನನ್ನು ದುರೆಯೋದಿಲ್ಲ ಛತ್ರದಲ್ಲಿ ತಣದ ಮೇಲೆ ತೊಳದನ್ನ ತಲು ದಿಂಬಾಗ ಮಲಗಿಸ್ಕೋಬೇಕಪ್ಪ ಅದಕ್ಕೆ ಪರಮಾತ್ಮನ ಸ್ಮರಣೆ ಮಾಡ್ರೋ ಹರಿಕೃಪೆ ಇರಬೇಕಪ್ಪ ಹರಿಕೃಪೆ ಮರೆ ಆಯ್ತು ಅಂದ್ರೆ ಕಡು ಕಷ್ಟದಲ್ಲಿ ಬಿದ್ದು ಹೋಗ್ತಿರಪ್ಪ ಗಂಗಾಜನಕ ಪಾಂಡು ರಂಗ ನಿನ್ನಯ್ಯ ಭಕ್ತರ ಸಂಘ ಇರಲಿ ದುಷ್ಟ ಸಂಘ ಬೇಡ ಅಂಗನಯ್ಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗ ಪಡಲಾರೆ ರಂಗ ಹರಿಯೇ ಅನನ್ಯರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚು ಸುಖ ದುಃಖಕ್ಕೆ ಸಮಯಕೃತ್ವ ಅನ್ನತಕ್ಕಂಥ ಸ್ಥಿತಪ್ರಜ್ಞನಿಗೆ ಅಗತ್ಯ ಸ್ವರೂಪಗಳನ್ನ ಹಾಲೊಳಗದ್ದು ನೀರೊಳಗದ್ದು ಹರಿದಾನಿ ನಾನಿ ಅಂತ ಹೇಳಿ ಜಲ ಜನಾಟ್ಟ ತೆರದಲ್ಲಿ ನಾನಿರುವನೆಯ ಅನ್ನತಕ್ಕಂಥ ಮಾತನ್ನು ಹೇಳಿ ಇಡೀ ಸಮಾಜದಲ್ಲಿ ಸಜ್ಜನರು ಹೇಗೆ ನಡ್ಕೋಬೇಕು ಸಾಧಕರು ಹೇಗಿರ್ಬೇಕು ಅನ್ನೋದಕ್ಕೆ ಅವರು ಕಣ್ಣಾಗ್ತಾ ಇದ್ದಾರೆ ಆಗ್ತಿದ್ದಾರೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚು ಆತ್ಮ ದಂಡನೆಗಿಂತ ದೇಹ ದಂಡನೆಗಿಂತ ಭಗವಂತನ ಪಾದದಲ್ಲಿ ಸಮರ ಸಮರ್ಪಣೆ ಮಾಡಿ ಅವನು ಇಟ್ಟ ರೀತಿಯಲ್ಲಿ ನಾವು ಇರಬೇಕು ಅನ್ನತಕ್ಕಂಥ ಮಾರ್ಗದ ರಸ ಋಷಿಗಳಾಗಿ ಕಂಗೊಳಿಸಿರತಕ್ಕಂಥವ್ರು ಶ್ರೀಪಾದರಾಜರು ಶ್ರೀಪಾದರಾಜರು ಈ ಪದ್ಧತಿಗೆ ಶ್ರೀಕಾರ ಬರೆದು ಶ್ರೀಗಳು ಅನ್ನಿಸ್ಕೊಂಡ್ರು ಆದರೆ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ ಈ ಪರಂಪರೆ ಮಹದ್ಭುತವಾಗಿ ಮುಂದುವರಿಬೇಕು ಅಂತ ಹೇಳಿ ತಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ಧಾರೆ ಎರೆದು ಅದ್ಭುತವಾಗಿರತಕ್ಕಂಥ ಒಂದು ಮಹಾಶಕ್ತಿಯನ್ನು ನಿರ್ಮಾಣ ಮಾಡಿದರು ಆ ಭಕ್ತಿ ಪ್ರಚಾರದ ಸಲುವಾಗಿ ದೊಡ್ಡ ಶಕ್ತಿ ಯಾವುದು ಅಂತಂದರೆ ಶ್ರೀ ವ್ಯಾಸರಾಜರು ಆ ವ್ಯಾಸರಾಜರ ಮೂಲಕವಾಗಿ ಪುರೇಂದ್ರದಾಸರು ಹೀಗೆ ತಾಳ ತಂಬೂರು ಹಿಡಿದು ಭಗವಂತನ ಗುಣಗಾನ ಮಾಡ್ತಾ ಹಾಡಿಕೊಂಡು ಕುಣ್ಕೊಂಡು ನರ್ತನ ಮಾಡತಕ್ಕಂಥ ಹರಿದಾಸ ಕೂಟ ಹರಿದಾಸ ಪರಂಪರೆಯ ಮೂಲ ಶಕ್ತಿಯಾಗಿರತಕ್ಕಂಥವರು ಶ್ರೀಪಾದರಾಜರು ಕನ್ನಡದ ಹಾಡುಗಳಿಗೆ ಅದ್ಭುತವಾಗಿರತಕ್ಕಂಥ ಪ್ರಾರಂಭವನ್ನು ಪ್ರೇರಣೆಯನ್ನು ಮಾರ್ಗದರ್ಶನವನ್ನು ಕೊಟ್ಟಿರತಕ್ಕಂಥ ಶ್ರೀಪಾದರಾಜರು ಎಲ್ಲದಕ್ಕಿಂತ ಹೆಚ್ಚು ವ್ಯಾಸರಾಜರ ವ್ಯಕ್ತಿತ್ವದ ಪ್ರಭಾವ ಎಷ್ಟಿತ್ತು ಅಂತಂತಂದ್ರೆ ಅವರು ಉತ್ತರ ಭಾರತದ ನವದ್ವೀಪಕ್ಕೆ ಹೋಗಿ ಅಲ್ಲಿ ಇಡೀ ವಿತ್ತ ಆ ಕಾಲಕ್ಕೆ ವಿದ್ಯುತ್ ಪ್ರಪಂಚದ ಶ್ರೇಷ್ಠ ತರ್ಕಕ್ಕೆ ಸರಿ ಆಗಿದ್ದಂತ ಪಕ್ಷದರ ಮಿಶ್ರಣದನೆ ನವನ್ಯಾಯದಲ್ಲಿ ವ್ಯಾಖ್ಯಾರ್ಥ ಮಾಡಿ ಅವನನ್ನು ಪರಾಭವಗೊಳಿಸಿದಾಗ ಆ ಪರಾಭಾವಿತನಾಗಿರತಕ್ಕಂಥ ಗಂಗೇಶೋಪಾಧ್ಯಾಯನಿಂದ ಪ್ರವರ್ತಿತವಾಗಿರತಕ್ಕಂಥ ನವ್ಯ ನ್ಯಾಯದ ಮಹಾಶಕ್ತಿ ಮೇರು ಆಗಿದ್ದಂತಹ ಆ ಪಕ್ಷದ ಮಿಶ್ರ ವ್ಯಾಸ ಪರಾಭವಿತನಾಗಿ ಕಡೆಗೆ ಇಂತಹ ಪ್ರತಿಭೆ ಇಂತಹ ಪಾಂಡಿತ್ಯ ಇಂಥ ಪ್ರೌಢಿಮೆ ಈ ವ್ಯಕ್ತಿಗಿದ್ರೆ ಇವರನ್ನ ಕಡ್ದಿರ್ಸಿರ್ತಕ್ಕಂಥ ಇವ್ರನ್ನ ಇವರಿಗೆ ಪಾಠ ಹೇಳಿರತಕ್ಕಂಥ ಇವ್ರ ಗುರುಗಳು ದರ್ಶನ ಮಾಡಲೇಬೇಕು ನಾನು ಅಂತ ಹೇಳಿ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಬಂಗಾಳದ ನವದ್ವೀಪದಿಂದ ಮುಳುಬಾಗಲವರೆಗೂ ಬಂದು ಮುಳುಬಾಗಲಿನಲ್ಲಿ ಶ್ರೀಪಾದರಾಜರಿಗೆ ನಮಸ್ಕಾರ ಹಾಕಿ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷದರ ವಿಪಕ್ಷ ಅವೇಕ್ಷಿ ವಿನ ನವೀನ ವ್ಯಾಸೇನ ಸ್ವಾಮಿ ಈ ಜಗತ್ನಲ್ಲಿ ನಿಮ್ಮ ಶಿಷ್ಯ ವ್ಯಾಸರಾಜರು ಓದಿರೋದನ್ನ ನಾನೇನೇನು ಓದ್ಕೊಂಡ್ಬಿಟ್ಟಿದ್ನ ಅಷ್ಟು ಓದ್ಕೊಂಡಿದ್ದಾರೆ ಅಷ್ಟಲ್ಲ ಸ್ವಾಮಿ ನಾನೇನೇನು ಓದಿಲ್ವೋ ಅದನ್ನು ಓದ್ಕೊಂಡಿದ್ದಾರೆ ಇಡೀ ಜಗತ್ನಲ್ಲಿ ಪ್ರತಿ ಪಕ್ಷಗಳು ಪ್ರತಿ ಕಕ್ಷಿಗಳೇ ಇಲ್ಲದೆ ಇರತಕ್ಕಂತ ನಾನು ತಮ್ಮ ಶಿಷ್ಯ ವ್ಯಾಸರಾಜರಿಂದ ನನ್ನ ಎರಡು ಪಕ್ಷಗಳು ಹೋಗಿದೆ ನಿಮ್ಮ ಶಿಷ್ಯ ಬರೀ ವ್ಯಾಸರಲ್ಲ ಸಾಕ್ಷಾತ್ ನವೀನ ವ್ಯಾಸರು ಅವರಿಂದ ನಾನು ಇವತ್ತು ವಿಪಕ್ಷನಾಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳಿ ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಇಂಥ ವ್ಯಾಸರಾಜರ ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿರೋದಕ್ಕೆ ಕಾರಣರಾಗಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು ಶ್ರೀಪಾದರಾಜರ ಒಂದೊಂದು ಅದ್ಭುತವಾಗಿರತಕ್ಕಂಥ ಗ್ರಂಥ ಸಂಸ್ಕೃತದಲ್ಲಿ ಅದು ವಾಗ್ವಜ್ರ ಅನ್ನತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಶಾಸ್ತ್ರದ ವಿಚಾರಗಳನ್ನು ಸಂಪೂರ್ಣವಾಗಿ ಜಗತ್ತಿಗೆ ಕೊಟ್ಟರು ಭಕ್ತಿ ಮಾರ್ಗಕ್ಕೆ ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರು ಭಾಷೆ ದೃಷ್ಟಿಯಿಂದ ಸಾಹಿತ್ಯ ದೃಷ್ಟಿಯಿಂದ ಭಾವ ದೃಷ್ಟಿಯಿಂದ ಭಕ್ತಿ ದೃಷ್ಟಿಯಿಂದ ಗೀತ ದೃಷ್ಟಿಯಿಂದ ಸಂಗೀತ ದೃಷ್ಟಿಯಿಂದ ನಾಟ್ಯ ದೃಷ್ಟಿಯಿಂದ ಸಮರ್ಪಣ ದೃಷ್ಟಿಯಿಂದ ಧ್ವನಿಯ ಹಿನ್ನೆಲೆಯಿಂದ ಎಲ್ಲಾ ದೃಷ್ಟಿಗಳಿಂದ ಶಾಸ ಸಾಹಿತ್ಯಕ್ಕೆ ಹಾಗೂ ಕನ್ನಡ ಭಕ್ತಿ ಸಾಹಿತ್ಯಕ್ಕೆ ಶ್ರೀಪಾದರಾಜರಿಗೆ ಪ್ರೇರಣಾ ಶಕ್ತಿ ಅನ್ನತಕ್ಕಂಥದ್ದು ಅತ್ಯಂತ ಸುಸ್ಪಷ್ಟವಾಗಿರತಕ್ಕಂಥದ್ದು ಇಂಥ ಶ್ರೀಪಾದರಾಜರ ಒಂದೊಂದು ಅದ್ಭುತವಾಗಿರತಕ್ಕಂಥ ಚರ್ಯಗಳು ಏನು ವಿಶೇಷವಾಗಿರತಕ್ಕಂಥ ಸಾಧನೆಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅಂತಂತಂದರೆ ಅವರು ಸಾಳು ನರಸಿಂಹನ ರಾಜಗುರುಗಳಾಗಿದ್ದಂಥವರು ಸಾಳು ನರಸಿಂಹನಿಗೆ ಅವನಿಗೆ ವಿಚಿತ್ರವಾಗಿರತಕ್ಕಂತಹ ಒಂದು ಆ ಬ್ರಹ್ಮತ್ಯ ದೋಷ ಬಂದಾಗ ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖು ಕದಿ ಕಳಿಯೇ ಅಪ್ರಬುದ್ಧರು ದೂಷಿಸಿ ಗಿ ಕಪ್ಪು ವಸನ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಅವನಿಗೆ ಬ್ರಹ್ಮಹತ್ಯಾ ದೋಷ ನಿವಾರಣೆ ಮಾಡಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು ಶ್ರೀಪಾದರಾಜರಿಂದ ಆ ಬ್ರಹ್ಮತ್ಯಾ ದೋಷ ನಿವಾರಣೆ ಆಯಿತು ರಾಹುವಿನಿಂದ ಮುಕ್ತನಾದ ದಿನಮಣಿ ಅಂತ ತೇಜೋ ವಿಶಿಷ್ಟನಾಗಿ ಕಂಗೊಳಿಸಿದ ಸಾಳು ನರಸಿಂಹ ಮಹಾ ವಿಜಯನಗರದ ಸಮ ಮಹಾ ಸಾಮ್ರಾಟ ಅನ್ನಿಸ್ಕೊಂಡ ಸಾಳು ನರಸಿಂಹ ಅತ್ಯಂತ ಗುರುಭಕ್ತಿಯಿಂದ ವಿನಮ್ರನಾಗಿ ಶ್ರೀಪಾದರಾಜರ ಪಾದಕ್ಕೆ ಬಿದ್ದು ಸ್ವಾಮಿ ನನಗೆ ರತ್ನ ಸಿಂಹಾಸನ ಪರಮಭಾಗ್ಯ ಕರುಣಿಸ್ಕೀರಾ ನೀವು ಬಂದು ನನ್ನ ಸಾಮ್ರಾಜ್ಯದ ರಾಜಗುರುಗಳಾಗಿರಬೇಕು ಅಂತಂದಾಗ ಅಪ್ಪ ನಮಗೆ ಪರಮಾತ್ಮ ಮೊಳಭಾಗಲಿನ ಇದ್ದುಕೊಂಡು ಇಷ್ಟು ಸೇವೆ ಪಾಠ ಅಧ್ಯಯನ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡು ಕೇಳಿದಾನೆ ನಿನಗೆ ರಾಜಗುರುವಾಗಿ ತಿರುಪತಿ ದೇವಸ್ಥಾನದ ಪೂಜೆ ಮಾಡೋದಕ್ಕೆ ಅದಕ್ಕೆ ಒಬ್ಬರಿದ್ದಾರೆ ಅದು ವ್ಯಾಸರಾಜರನ್ನ ಕಳಿಸ್ತೀನಿ ಅಂತಂದರು ಆದರೆ ಚಂದ್ರಗಿರಿಯ ಸಾಳ್ವ ನರಸಿಂಹನಿಗೆ ಸಮಾಧಾನ ಆಗಲಿಲ್ಲ ಸ್ವಾಮಿಗಳನ್ನು ಶ್ರೀಪಾದರಾಜರನ್ನ ಕರೆಸಿ ರತ್ನ ಸಿಂಹಾಸನವನ್ನು ಅದಕ್ಕಾಗಿ ನಿರ್ಮಾಣ ಮಾಡಿ ರತ್ನ ಸಿಂಹಾಸನದಲ್ಲಿ ಮಂಡಿಸಿ ಸಕಲ ರಾಜ ವೈಭವದಿಂದ ರತ್ನಾಭಿಷೇಕವನ್ನು ಶ್ರೀಪಾದರಾಜರಿಗೆ ಮಾಡಿ ಸಕಲ ರಾಜ ಅಲಂಕಾರಗಳನ್ನು ಸಕಲ ಪ್ರಶಸ್ತಿಗಳನ್ನು ಅವರಿಗೆ ಸಮರ್ಪಣೆ ಮಾಡಿದ ಅವರ ಪಾದ ಪ್ರಕ್ಷಾಲನವನ್ನು ಸಾಳು ನರಸಿಂಹ ಸಾರ್ವಭೌಮ ದಂಪತಿಗಳು ನೆರವೇರಿಸಿದರು ದೀವಟ್ಟಿಗೆ ಪರಾಕಗಳನ್ನು ಸಾಳು ನರಸಿಂಹನೇ ಸ್ವತಃ ಹೇಳಿ ಶ್ರೀಪಾದರಾಜರು ಅನ್ನತಕ್ಕಂಥ ಪ್ರಶಸ್ತಿಯನ್ನು ಉದ್ಘೋಷ ಮಾಡಿದ ಅಲ್ಲಿ ವ್ಯಾಸರಾಜರು ರಾಜನ ಘೋಷಣೆಗೆ ತಲೆದೂಗಿದ್ರು ಅವತ್ತರಿಂದ ಲಕ್ಷ್ಮೀನಾರಾಯಣ ದೇತರು ಶ್ರೀಪಾದ ರಾಜರು ಅನ್ನತಕ್ಕಂಥ ಹೆಸರಿನಿಂದ ಸಿದ್ಧ ಪ್ರಸಿದ್ಧರಾದರು ಪ್ರತಿನಿತ್ಯ ಶ್ರೀಪಾದರಾಜರು ರಾಜರು ಪುನಗು ಕಸ್ತೂರಿ ಜವಾಜಿ ಮುಂತಾದ ಸುಗಂಧ ದ್ರವ್ಯ ಮಿಶ್ರಿತವಾಗಿರ್ತಕ್ಕಂಥ ಶುದ್ಧೋಧಕವಾದ ಸ್ನಾನ ಮಾಡ್ತಾ ಇದ್ರು ಪ್ರತಿನಿತ್ಯ ಅರವತ್ತು ಬಗೆಯ ನಾನಾ ಭಕ್ಷ್ಯ ಭೋಜ್ಯ ಶಾಖ ಪಾಕಗಳನ್ನು ಗೋಪಿನಾಥ ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡ್ತಾ ಇದ್ರು ರತ್ನ ನವರತ್ನ ಕಶಿದ ಕಂಕಣವನ್ನ ಕುಂಡಲವನ್ನ ಮುತ್ತಿನ ತುರಾಯಿಗಳನ್ನ ಕವಚಗಳನ್ನು ನಡೆಸತಕ್ಕಂಥ ಪರಂಪರೆ ಅವರು ರಾಜ ಪೀಠದ ಮೇಲೆ ರತ್ನ ಸಿಂಹಾಸನ ಮೇಲೆ ಮಂಡಿಸಿದ್ದರಿಂದ ಆ ಪರಂ ಮುತ್ತಿನ ಕವಚ ಕುಲಾವಿ ರತ್ನ ಕೆತ್ತದೆ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೇ ಇಷ್ಟೇ ಮಹಿಮೆ ಸಾಲದೇ ಶ್ರೀಪಾದರಾಜರ ಮಹಿಮೆಯನ್ನು ಅಲ್ಲಿ ನೋಡಬೇಕು ಮತ್ತೆ ಅವರು ಯಾರೋ ಒಬ್ಬ ಶಿಷ್ಯ ಅವರ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕಾಡಿಗೆ ಕರ್ಕೊಂಡೋಗಿ ಕಾಡಿನಲ್ಲಿ ವಿಚಿತ್ರವಾಗಿ ನೆರಳಿಲ್ಲ ಊಟವಿಲ್ಲ ವಿದಾಡ್ತಾ ಇರುವಾಗ ಅವರ ಪರಿವಾರದ ವೃದ್ಧರು ಮಕ್ಕಳು ಕಂಗಳ ಸಹ ಒದ್ದಾಡ್ತಾ ಇದ್ದಾಗ ಕುಹಕಿಗಳು ಈ ಸಂಕಷ್ಟ ಪರೀಕ್ಷೆಯನ್ನು ಕಂಡು ಅಂತರಂಗದಲ್ಲಿ ಸಂತೋಷ ಪಡ್ತಿದ್ದಾಗ ಆಶ್ಚರ್ಯ ಅನ್ನತಕ್ಕಂಥದ್ದು ಒಬ್ಬ ವ್ಯಾಪಾರಿ ಗಾಡಿ ಗಾಡಿಗಳ ತುಂಬ ಪದಾರ್ಥಗಳನ್ನು ತುಂಬಿಕೊಂಡು ಸ್ವಾಮಿ ನೀವೇನ ಶ್ರೀಪಾದರಾಜರು ಬೆಳಗ್ಗೆ ಸ್ವಪ್ನ ಆಯಿತು ನನಗೆ ನನ್ನ ಆತಿಥಿಯಾದ ಅದು ಸ್ವೀಕಾರ ಮಾಡಬೇಕು ಉದ್ಧಾರ ಮಾಡಿ ಸ್ವಾಮಿ ಅಂತ ಹೇಳಿ ನಾನು ಪ್ರಖ್ಯಾತ ವರ್ತಕ ಶ್ರೇಷ್ಠ ಪ್ರತಿ ವರ್ಷ ತಿರುಪತಿಯಲ್ಲಿ ನಡೀತಾ ಇರತಕ್ಕಂಥ ಬ್ರಹ್ಮೋತ್ಸವಕ್ಕೆ ಅಂಗಡಿ ಹಾಕೋಕ್ಕೆ ಹೋಗಿದ್ದೀನಿ ಸಾಮಾನು ಸರಂಜಾಮು ಸುಗಂಧ ದ್ರವ್ಯಗಳು ಸಮಸ್ತ ಪದಾರ್ಥಗಳು ಆಹಾರ ಧಾನ್ಯ ಪದಾರ್ಥಗಳೆಲ್ಲ ಇದೆ ನನಗೆ ಬೆಳಗಿನ ಜಾಮ ಸ್ವಪ್ನ ಆಗಿದೆ ಇದನ್ನು ತಮಗೆ ಸಮರ್ಪಣೆ ಮಾಡಿದರೆ ಸ್ವಾಮಿಗೆ ಸುಪ್ರಸಿ ಸುಪ್ರೀತನಾಗ್ತಾನೆ ಅಂತ ಅವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆಗ ಕೊಟ್ಟ ಅಲ್ಲಿ ಕಾಡಿನಲ್ಲಿ ಎಲ್ಲ ಸ್ವೀ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಅರವತ್ತು ನಾಲ್ಕು ಭಕ್ಷ್ಯಗಳನ್ನು ಅವತ್ತು ಕಾಡಿನಲ್ಲಿ ಮಾಡಿ ಸುಗಂಧ ದ್ರವ್ಯದಿಂದ ಭೂಷಿತರಾಗಿ ಅಭ್ಯಂಜನಾದಿಗಳನ್ನ ಮಾಡಿಕೊಂಡು ಕಾಡಿನಲ್ಲೂ ಅಮಿತೋತ್ಸಾಹಗಳಿಂದ ಪೂಜೆ ಮಾಡಿ ಸಕಲರಿಗೂ ಮೃಷ್ಟಾನ್ನ ಭೋಜನ ಮಾಡಿದರು ಅದಕ್ಕೆ ಈಗಲೂ ಹೇಳ್ತಾರೆ ಶ್ರೀಪಾದರಾಜರ ಸ್ಮರಣೆ ಮಾಡಿದರೆ ಮೃಷ್ಠಾನ್ನ ಭೋಜನ ಹೊಟ್ಟೆಗೆ ಅಷ್ಟೇ ಅಲ್ಲ ಒಳ್ಳೆ ಜ್ಞಾನ ವಿಚಾರಗಳು ನಮ್ಮ ತಲೆಗೆ ಮೆದುಳಿಗೂ ಭೋಜನ ಆಗುತ್ತೆ ಹೀಗೆ ನಮ್ಮ ಶ್ರೀಪಾದರಾಜರ ಸಾಹಿತ್ಯ ಶ್ರೀಪಾದರಾಜರ ಪರಂಪರೆ ಶ್ರೀಪಾದರಾಜರ ಜ್ಞಾನ ಭಂಡಾರ ಶ್ರೀಪಾದರಾಜರ ಆ ಪ್ರವರ್ತಕ ಸಾಧನೆಗಳು ಶ್ರೀಪಾದರಾಜರ ಸಾತ್ವಿಕ ಸಜ್ಜನಿಕೆಯ ಒಂದು ದೊಡ್ಡ ಸಂಪ್ರದಾಯದ ನಿರ್ಮಾಣ ಶ್ರೀಪಾದರಾಜರು ವ್ಯಾಸರಾಜರಂತಹ ಮಹಾನುಭಾವರನ್ನ ಆ ಮೂಲಕ ಪುರಂದರ ಪರಂಪರೆಯ ನಿರ್ಮಾಣ ಮಾಡಿರತಕ್ಕಂಥ ಮಹಾದ್ಭುತವಾಗಿರತಕ್ಕಂಥ ಕೊಡುಗೆ ಒಂದೊಂದು ಅನನ್ಯ ಅಮೋಘ ಅಪೂರ್ವ ಅಂತ ಶ್ರೀಪಾದರಾಜರನ್ನ ಈ ಶ್ರೀಪಾದರಾಜರ ಆರಾಧನೆಯಿಂದ ಸ್ಮರಣೆ ಮಾಡತಕ್ಕಂತಹದ್ದು ಯಾರು ಸ್ಮರಣೆ ಮಾಡ್ತಾರೆ ಅವರ ಕುಲಕೋಟಿ ಉದ್ಧರಣೆ ನಮ ಶ್ರೀಪಾದರಾಜಾಯ ಅಂದರೆ ಸಾಕು ಶ್ರೀಪಾದರಾಜರ ಅನುಗ್ರಹ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಮತ್ತು ಪುರುಷೋತ್ತಮ ತೀರ್ಥ ಅನುಗ್ರಹ ಸುವರ್ಣವಣ್ಣ ತೀರ್ಥ ಅನುಗ್ರಹ ವ್ಯಾಸರಾಜರ ಅನುಗ್ರಹ ಪುರಂದ್ರದಾಸರ ಅನುಗ್ರಹ ಮುಂದೆ ವಿಜಯದಾಸಾದಿ ಗೋಪಾಲದಾಸ ಜಗನ್ನಾಥದಾಸರ ಅನುಗ್ರಹ ಇಷ್ಟು ಪ್ರಾಪ್ತವಾಗತಕ್ಕಂಥದ್ದು ಯಾತಕ್ಕೆ ಅಂದರೆ ಶ್ರೀಪಾದರಾಜರು ಮಧ್ವಾಚಾರ್ಯಿಂದ ಬರ ಬಂದಿರತಕ್ಕಂಥ ಶಸ್ತ್ರ ಪರಂಪರೆಗೆ ಒಂದಾದರೆ ಈ ಕಡೆಯಿಂದ ವ್ಯಾಸರಾಜರು ವಾದ್ಯರಾಜರು ಪುರೇಂದ್ರದಾಸರು ಕನಕದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಸಾಹಿತ್ಯವನ್ನ ಏನಾದರೂ ಅದ್ಭುತವಾಗಿರತಕ್ಕಂಥ ಒಂದು ಅಭಿವೃದ್ಧಿ ಮಾಡಿದ್ರು ಅದಕ್ಕೂ ಒಂದು ದೊಡ್ಡ ಶ್ವೇತವಾಗಿದ್ದಾರೆ ಅಂತ ಒಂದು ಸುವರ್ಣ ಸೇತುವಾಗಿರತಕ್ಕಂತಹ ಮತ್ತೆ ಭಕ್ತಿ ಸಾಮ್ರಾಜ್ಯದ ಮಹಾ ಸಾಮ್ರಾಟರಾಗಿರತಕ್ಕಂತಹ ರತ್ನ ಸಿಂಹಾಸನದ ಮೇಲೆ ಮಂಡಿಸಿ ಕನ್ನಡ ದಾಸ ಸಾಹಿತ್ಯಕ್ಕೆ ಭಕ್ತಿ ಸಾಹಿತ್ಯಕ್ಕೆ ಒಂದು ರಾಜ ಗಾಂಭೀರ್ಯವನ್ನು ರಾಜ ಒಂದು ಭಕ್ ಭವ್ಯತೆಯನ್ನು ತಂದುಕೊಟ್ಟಿರತಕ್ಕಂಥ ಶ್ರೀಪಾದ ರಾಜರನ್ನ ಆರಾಧನಾ ದಿನ ಸ್ಮರಣೆ ಮಾಡೋದಕ್ಕೆ ಅವಕಾಶ ಮಾಡಿರತಕ್ಕಂಥ ನಮ್ಮ ಆತ್ಮೀಯರಾದ ನಾಗೂ ಶ್ರೀನಿವಾಸವರಿಗೆ ಮತ್ತು ಶ್ರವಣ ಮಾಡಿರತಕ್ಕಂಥ ತಮ್ಮೆಲ್ಲರಿಗೆ ಶ್ರೀಪಾದ ರಾಜರು ಆರೋಗ್ಯವನ್ನ ಆಯುಷ್ಯವನ್ನ ಭಾಗ್ಯವನ್ನ ಸೌಭಾಗ್ಯವನ್ನ ನೆಮ್ಮದಿಯನ್ನ ಸಮಾಧಾನವನ್ನ ಸಾಂತ್ವನವನ್ನು ಸಂತೃಪ್ತಿಯನ್ನ ಸಮೃದ್ಧಿಯನ್ನ ಸಂಭ್ರಮ ಸಡಗರ ಸಂತೋಷವನ್ನು ನಿರಂತರ ಕೊಟ್ಟು ಇಡೀ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ